ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಮೊನ್ನೆ ಸಂಡೇ ಮಧ್ಯಾಹ್ನ ಬಿರಿಯಾನಿ ತಿನ್ನೋಣ ಅಂತ ಎಲೆಕ್ಟ್ರಾನಿಕ್ ಸಿಟಿಯ ಸೀಸನ್ಸ್ ಹೋಟೆಲ್ ಹಿಂದುಗಡೆ ಇರುವ ದೊಣ್ಣೆ ಬಿರಿಯಾನಿ ಗ್ರ್ಯಾಂಡಿಗೆ ಬಂದಿದ್ವಿ. ನೋಡಿ, ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು 4-5 ಟೇಬಲ್ ಮತ್ತು ಚೇರ್ ಇದೆ. ನೋಡಿ, ಬಿರಿಯಾನಿ ಬಂದುಬಿಟ್ಟು ಹೆಂಗೆ ಪಾರ್ಸೆಲ್ ಹೋಗ್ತಿದೆ ಅಂತ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಅದರಲ್ಲಿ ತುಂಬಾ ಪಾರ್ಸೆಲ್ ಹೋಗುತ್ತೆ ಇವರಿಗೆ. ಇದಕ್ಕೆ ದೊಣ್ಣೆ ಬಿರಿಯಾನಿ ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ಈ ಥರ ಗ್ರೀನ್ ಕಲರಲ್ಲಿ ಇರುತ್ತೆ. ಇನ್ನೊಂದು ಬಿರಿಯಾನಿ ಬರುತ್ತಲ್ಲ, ಅದು ಬೇರೆ ಬಿರಿಯಾನಿ. ಇದು ದೊಣ್ಣೆ ಬಿರಿಯಾನಿ ಅಂತ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಬಂದುಬಿಟ್ಟು 1 ಪ್ಲೇಟ್ ಬಿರಿಯಾನಿ, 1 ಪ್ಲೇಟ್ ಕುಷ್ಕ ರೈಸ್ ಹಾಗೂ 1 ಪ್ಲೇಟ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ. ಪಾರ್ಸೆಲ್ ತಗೊಂಡು ಹೋಗ್ಬೋದು. ನಾವು ಒಮ್ಮೆ ಪಾರ್ಸೆಲ್ ತಗೊಂಡು ಹೋಗಿದ್ವಿ, ಅಲ್ಲಿ ಸ್ವಲ್ಪ ಬಿಸಿ ಇರುತ್ತೆ, ಆದರೆ ಇಲ್ಲಿನೇ ತಿಂದರೆ ಉಂಟಲ್ಲ, ಅದು ತುಂಬಾ ಬಿಸಿ ಇರುತ್ತೆ. ಹಾಗೆ ಅವ್ರ ಪ್ಲೇಟಿಗೆ ಹಾಕಿ ಕೊಡ್ತಾರಲ್ಲ, ಸಖತ್ತಾಗಿರುತ್ತೆ. ಪೀಸ್ ಎಲ್ಲ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಅದರ ಜೊತೆಗೆ ಅವ್ರು ರಾಯ್ತ ಮತ್ತು ಶೇರ್ವಾ ಕೊಡ್ತಾರೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ಡ್.